गुलबर्गा डिस्ट्रिक्ट शाहबाद तालुका मरतूर विलेज में हुई चोरी के मामले में दो चोरों को गिरफ्तार किया गया है, जिनके पास से 170 ग्राम सोना, 280 ग्राम चांदी और 1,05,000 रुपया नगद रकम और एक मोटरसाइकिल बरामद हुई है, जिसकी कीमत कुल 14,70,000 रुपया बताई गई है। शाहबाद तालुका मरतूर विलेज में 29 सितंबर को दिन दहाड़े घर का लॉक तोड़कर चोरी की वारदात अंजाम दिया गया था। अब्दुल रजाक नामी शख्स के घर ये चोरी हुई थी, जिसमें सोना चांदी के जेवरात और कुल 5 लाख के करीब कैश रुपया चोरी किया गया था। शाहबाद पुलिस स्टेशन में इस वारदात की शिकायत दर्ज कराई गई थी। एसपी अदुरु श्रीनिवासलु और एएसपी श्रीनिधि के डायरेक्शन पर डीवाईएसपी शाहबाद सब डिवीजन शंकर गोड़ा पाटिल की निगरानी में सर्च ऑपरेशन टीम तैयार की गई थी, जिसके जरिए रफीक और मोहम्मद नामी दो चोरों को गिरफ्तार किया गया है। इन्वेस्टिगेशन के बाद चोरों के पास से मंगलसूत्र, बोरमाला, चैन और दीगर सोने और चांदी के जेवरात और कैश रकम बरामद की गई है। एसपी अदुरु श्रीनिवासलु ने प्रेस मीट कर तमाम डिटेल बताते हुए कहा, इन चोरों में रफीक नामी चोर के खिलाफ पहले से मुख्तलिफ पुलिस स्टेशन में 30 के करीब केसेस बुक हैं और ये हाल ही में जेल से रिहा हुआ था। एसपी अदुरु श्रीनिवासलु ने सर्च ऑपरेशन में दिन रात मेहनत कर चोरों को गिरफ्तार करने पर डीवाईएसपी एंड टीम को अप्रिसिएट किया है। और मजीद एसपी अदुरु श्रीनिवासलु ने क्या कहा आप इस वीडियो में सुन सकते हैं। कलबुर्गी जिले शाहबाद नगर पोलिस ठाने व्याप्तियों 29 सितंबर 2024 रंदु 10 गंटे मध्य अवधि अब्दुल रजाक मरतूर ग्राम इवर मने कीली ओडेदुबिट्टु बेळगिन जाव कल्लतन आगिरुत्तदे अदु संजे बंदु अवरु इतर अवर मने कल्लतन आगिदे अंत शाहबाद नगर पोलिस ठानेगे बंदु दूरु दाखलिसिरुत्तारे ई दूरदल्लि टोटल 5 ग्राम 2 बंगार उंगुरगळु मत्तु अदे रीतियिंद ಬೇರೆ ಬೇರೆ ತರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಹಬಾದ್ ನಗರದಲ್ಲಿ 100/2024 ಪ್ರಕರಣ ದಾಖಲಾಗಿರುತ್ತದೆ. ಇದು ಬಗ್ಗೆ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಮಾಡಲಾಗಿದೆ. ಇದರಲ್ಲಿ ಮೇನ್ ಸಿಪಿಐ ಆಗಿರೋ ಸಿಪಿಐ ಚಿತ್ತಾಪುರ್ ಚಂದ್ರಶೇಖರ್, ತಿಗಡಿ ಸಿಪಿಐ ಕಾಲ್ಗಿ ಜಗದೇವಪ್ಪ ಪಾಲ, ಪಿಐ ಶಹಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡ ರಚನೆ ಆಗಿದೆ. ಇದರಲ್ಲಿ PSI ತಿರುಮಲೇಶ್ ಮತ್ತು ASI ಗುಂಡಪ್ಪ, ಲಾಲಾ ಅಹಮದ್, ಮಲ್ಲಿಕಾರ್ಜುನ್, ಉಪ್ಪಲಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ರಮಣಯ್ಯ, ರವಿ, ಆರೀಫ್, ಶ್ರೀಕಾಂತ್, ಲಕ್ಷ್ಮಣ್, ಬಸಲಿಂಗಪ್ಪ, ದೊಡ್ಡಪ್ಪ, ವೆಂಕಟೇಶ್, ಭೀಮೇಶ್, ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ. ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟ್ ಆಗಿ ಕೆಲಸ ಮಾಡಿದ್ದೀವಿ. ಇದೇ ವಿಚಾರಕ್ಕಾಗಿ ನೈಟ್ ರೌಂಡ್ಸಲ್ಲಿ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವ್ರನ್ನ ಹಿಡ್ಕೊಂಡಿದ್ದೀವಿ. ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್ ತಂದೆ ಅಬ್ದುಲ್ ಗನಿ ಅಂತ, 33 ವರ್ಷ, ಗಂವಾರ್ ತಾಲೂಕು ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ. ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮೊಹಮ್ಮದ್ ಮಜೀದ್ ತಂದೆ ಖಾಜಾ ಮೊಯ್ನುದ್ದೀನ್ ಪೊಲೀಸ್ ಪಾಟೀಲ್, ವಯಸ್ಸು 34 ವರ್ಷ, ಯತಿ ಮಕಾನ್ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವ್ರ ಮೇಲೆ 30ಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅದು ಬೇರೆ ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆ ಎಲ್ಲ ಕಡೆ 30ಕ್ಕೆ ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಬೆಳಗಿನ ಜಾವ ಕಳ್ಳತನ ಮಾಡಿದ್ರು ಅಂತ ಒಪ್ಪಿಕೊಂಡಿರ್ತಾರೆ. ಅವರು ಮೋಡಸ್ ಯಾವ ಥರ ಅವರು ಕಳ್ಳತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ ಮೇಲೆ ಅವರು ಮೇಜರ್ ಆಗಿ ಬೆಳಿಗ್ಗೆ ಅವರು ಏನು ಈ ಥರ ರೆಕ್ಕಿ ಮಾಡೋದಂಥದ್ದೇನು ಕಂಡು ಬಂದಿಲ್ಲ. ಬಟ್ ಬೆಳಿಗ್ಗೆ 10 ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು, ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟ್ ಆಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರು ಸರ್ಚ್ ಮಾಡೋದಿಲ್ಲ, ಡೈರೆಕ್ಟಾಗಿ ಅಲ್ಮರಕ್ಕೆ ಹೋಗುವುದು, ಅಲ್ಮರ ಓಪನ್ ಮಾಡೋದು, ಅದು ಬಾಕ್ಸ್ ಏನಿರುತ್ತೋ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ, ಬೆಳ್ಳಿ ಸಿಕ್ಕರೆ ಬೆಳ್ಳಿ, ದುಡ್ಡು ಸಿಕ್ಕರೆ ದುಡ್ಡು ತೊಗೊಂಡು ಹೋಗೋದು. ಮತ್ತು ಅದರ ಜೊತೆ ಕೀಲಿ ತೊಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ. ಇದು ಒಂದೇ ಕಳ್ಳತನಲ್ಲ, ಈ ಥರ ಸುಮಾರು 9 ಬೆಳಿಗ್ಗೆ ಕಳ್ಳತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ. ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ. ಅದೇ ರೀತಿಯಿಂದ ಬೇರೆ 2 ನೈಟ್ ಕಳ್ಳತನ ಮಾಡಿದ್ದಾರೆ. ವಸ್ತು ಈ ಥರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇವರದು ಹವಳಿ ಜಾಸ್ತಿ ಆಗಿದೆ. ಸೊ ಅದರಿಂದ
ಶಹಾಬಾದ್ ಉಪವಿಭಾಗದವರು ಬೇರೆ ಬೇರೆ ತಂಡ ರಚನೆ ಮಾಡಿ ಮೇಜರ್ ಇದು ಡಿಟೆಕ್ಟ್ ಮಾಡುವ ಕಾರ್ಯಾಚರಣೆಯಲ್ಲೇ ತೊಡಗಿದ್ದಾರೆ. ಬಟ್ ಅದು ಯಶಸ್ವಿ ಆಗಿದ್ದಾರೆ. ಇದರಲ್ಲಿ ಮೇಜರ್ 170 ಗ್ರಾಮ್ಸ್ ಸದ್ಯಕ್ಕೆ ರಿಕವರ್ ಮಾಡಿದೀವಿ. ಇನ್ನೂ 40 ಗ್ರಾಮ್ಸ್ ಒಂದು ರಿಕವರಿ ಮಾಡೋದಿದೆ. ಟೋಟಲ್ 200 ಗ್ರಾಮ್ಸ್ ನಾವು ರಿಕವರಿ ಮಾಡಂಗೆ ಆಗುತ್ತೆ. 280 ಗ್ರಾಮ್ಸ್ ಬೆಳ್ಳಿ ಸಾಮಾನುಗಳನ್ನು ರಿಕವರಿ ಮಾಡಿದ್ವಿ. ನಗದು ಹಣದಲ್ಲಿ 1,05,000 ನಗದು ಹಣವನ್ನು ನಾವು ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಅವರು ಉಪಯೋಗಿಸಿರುವಂತ ಮೋಟಾರ್ ಸೈಕಲ್ ಅಲ್ಲಿ ಒಂದು ಬೈಕು ರಿಕವರಿ ಮಾಡಿದ್ವಿ. ಒಟ್ಟಾರೆ ಟೋಟಲ್ ಎಲ್ಲ ವ್ಯಾಲ್ಯೂ ಚೆಕ್ ಮಾಡಿದ್ರೆ 14,70,000 ರುಪೀಸ್ ವ್ಯಾಲ್ಯೂ ಇರುವಂತ ಪ್ರಾಪರ್ಟಿನ ರಿಕವರಿ ಮಾಡಿದ್ವಿ. ಮತ್ತು ಇವರಲ್ಲಿ ಇನ್ನೊಂದು ವಿಶೇಷ ಏನಂತಾರೆ ಕಾರ್ಯಾಚರಣೆ ಏನಂದ್ರೆ ವಿಶೇಷತೆ ಏನಂದ್ರೆ ಅವ್ರು ಏನೇ ಬಂಗಾರ ಕಳ್ಳತನ ಮಾಡಿ ಚಿನ್ನ ಕಳ್ಳತನ ಮಾಡಿದ್ರು ಅವ್ರ ಹೆಸರಲ್ಲಿ ಇಡೋದಿಲ್ಲ. ಬೇರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬೇರೆಯವರ ಆಧಾರ್ ಕಾರ್ಡ್ ಬಳಸಿ ಬೇರೆಯವರ ಹೆಸರಲ್ಲಿ ಚಿನ್ನವನ್ನು ಇಟ್ಟಿದ್ದಾರೆ. ಅದನ್ನು ನಾವು ರಿಕವರಿ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಹಗಲು ರಾತ್ರಿ ಅನ್ನದೆ ಈ ಎಲ್ಲ ಕಳ್ಳತನ ಕೇಸಸ್ಸು ಪತ್ತೆ ಆಗಬೇಕು ಅಂತ ಶ್ರಮಿಸಿದ್ದಕ್ಕೆ ಎಲ್ಲ ನಮ್ಮ ಶಹಾಬಾದ್ ಉಪವಿಭಾಗ DYSP ಅವರಿಗೆ ಮತ್ತು 3 ಇನ್ಸ್ಪೆಕ್ಟರ್ಗಳಿಗೆ ಮತ್ತು PSI ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ಸಭೆ ಮುಖಾಂತರ ಅಭಿನಂದನೆಗಳನ್ನು ತಿಳಿಸುತ್ತೇನೆ.